ಆ ನಡೆಯುವಂತ ಒಂದು ಪ್ರಕ್ರಿಯೆ ನಾವೇನಪ್ಪ ಅಂತಂದ್ರೆ, ಸೊ ನಾವು ಅದಕ್ಕೆ ಏನು ಆ ಮನೋವಿಜ್ಞಾನದ ಏನಪ್ಪ ಅಂತಂದ್ರೆ ಏನು ವಿಕಾಸದ ಏನು ತತ್ವಗಳು ಅಂತ ಹೇಳ್ತಾ ಇರ್ತೀವಿ. ಜೊತೆಗೆ ವಿಕಾಸ ಅನ್ನೋದನ್ನ ಏನಪ್ಪಾ ಅಂತಂದ್ರೆ ಅನುಭವಿಸಿಕೆ ಮತ್ತು ನಡುವಿನ ಅನ್ಯೋನ್ಯ ಕ್ರಿಯೆ ಅಂತ ಹೇಳ್ತೇವ. ಸೊ ವಿಕಾಸ ಎನ್ನುವುದು ವ್ಯಕ್ತಿಯಲ್ಲಿ ಅಂತರ್ಗತವಾಗಿರುವಂತಹ ಶಕ್ತಿಗಳು ಹಾಗೂ ಅವನ ಪರಿಸರದ ನಡುವಿನ ಅಂತರ್ಕ್ರಿಯೆ ಫಲ ಅಂತ ಹೇಳ್ತಾವ. ಸೊ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಅಂತರ್ಗತವಾಗಿರ್ತಕ್ಕಂಥ ಅನುಭವಿಸಿಯ ಅಂಶಗಳು ಕೂಡ ಆ ವಿಕಾಸಕ್ಕೆ ಸಹಾಯಕಾರಿ ಆಗ್ತಾವ. ಸೊ ಫಾರ್ ಎಕ್ಸಾಂಪಲ್ ಆಗಿ ಮನೆಯಲ್ಲಿ ಅಥವಾ ತಂದೆ ಪ್ರಾಥಮಿಕ ಶಾಲಾ ಶಿಕ್ಷಕ ಇದ್ರೆ ಅವನಲ್ಲಿ ಇರ್ತಕ್ಕಂಥ ಎಲ್ಲಾ ಗುಣಗಳು ಆ ಜೀನ್ಸ್ ಗಳು ಏನಪ್ಪ ಅಂತ ತನ್ನ ಮಕ್ಕಳಿಗೆ ಭಾಸವಾಗಿರ್ಬೋದು. ಸೊ ಅನುಭವಿಸಿದ ಅಂದ್ರೆ ಏನು, ನಮ್ಮ ಅತ್ತ ಅಜ್ಜ ಮುತ್ತಜ್ಜ ಏನಪ್ಪ ಅಂದ್ರೆ ಒಳ್ಳೆ ಮಾತುಗಾರರಿದ್ರೆ, ಸೊ ಅವ್ರೇನಪ್ಪ ಅಂದ್ರೆ ಅವ್ರ ಮಕ್ಕಳು ಕೂಡ ಅವ್ರ ಮೊಮ್ಮಕ್ಕಳು ಕೂಡ ಒಳ್ಳೆ ಮಾತುಗಳು ನಾನು ಕೂಡ ಹಿಂಗೆ ಇರ್ಬೇಕು, ಆ ಗುಣಗಳನ್ನ ಬೆಳೆಸ್ಕೊಳ್ಳೋದು. ಅಂದ್ರೆ ಸಾಮಾನ್ಯವಾಗಿ ಕೇಳಿವಿ, ಇಲ್ಲ ಅವ್ರ ಗುಣಂಗೆ ಅರಣ, ಅವ್ರ ಅಪ್ಪನಂಗೆ ಅರಣ, ಅವ್ರ ಅಪ್ಪನಂಗೆ ಮಾತಾಡ್ತಾನೆ, ಅವ್ರ ಅಪ್ಪನಂಗೆ ಜೋರಾಗಿ ಮಾತಾಡ್ತಾನೆ, ಅವ್ರ ಅಪ್ಪನಂಗೆ ಆಡ್ತಾನ, ಅವ್ರ ಅಪ್ಪನಂಗೆ ನಡೀತಾನ. ಸೊ ದೀಸ್ ಆರ್ ದ ಕ್ವಾಲಿಟೇಟಿವ್ ಆಸ್ಪೆಕ್ಟ್ಸ್. ಅವರಲ್ಲಿ ಇರ್ತಕ್ಕಂಥ ಕ್ವಾಲಿಟಿ ಗುಣಗಳೇನಾವ ಅವೆಲ್ಲ ಒಂದು ಜನರೇಷನ್ಗೂ ಅನದರ್ ಜನರೇಷನ್ ಹೆರಿಟಿ ಅಂತ ಹೇಳ್ತಿರ್ತೀವಿ. ಅದಕ್ಕೆ ಅನುಭವಿಸಿಕೆ ಅಂತ ಹೇಳ್ತಿರ್ತೀವಿ. ವಿಕಾಸವು ಕೂಡ ಇನ್ನೂ ಅಫೆಕ್ಟ್ ಆಗ್ತದ. ಮನ್ಯಾಗ ಯಾವತ್ತು ಬೆಳಿಗ್ಗೆ ಎದ್ದು ಕೂಡ ಬೆಲ್ಲ ಇರ್ತಕ್ಕ ನೋಡಿ, ಕೆಲವು ಸಮಯವಾಗಿರಲಿ, ಕೆಲವೊಂದು ಅನಕ್ಷರಸ್ಥರು ತರಂಗಿಲ್ಲ, ಅಕ್ಷರಸ್ಥರು ಮನೆಯಲ್ಲೂ ಕೂಡ ಆಗ್ತಿರ್ತದ. ಸೊ ಏನಂತೀವಿ, ಕ್ವಾಲಿಟೇಟಿವ್ ಆಸ್ಪೆಕ್ಟ್ಸ್ ಅಂತ ಹೇಳ್ತಿರ್ತೀವಿ. ಗುಣಾತ್ಮಕವಾಗಿರ್ತಕ್ಕಂಥ ಬದಲಾವಣೆಯನ್ನೇ ನಾವು ಏನಂತ ವಿಕಾಸ ಅಂತ ಹೇಳ್ತಿರ್ತೀವ. ಪರಿಮಾಣಾತ್ಮಕವಾಗಿರ್ತಕ್ಕಂಥ ಬದಲಾವಣೆಯನ್ನ ನಾವು ಏನು ಬೆಳವಣಿಗೆ ಅಂತ ಹೇಳ್ತಿರ್ತೀವಿ, ಗ್ರೋತ್ ಅಂತ ಹೇಳ್ತಿರ್ತೀವಿ. ತಂದೆಯಿಂದ ಮಗನಿಗೆ ಅಜ್ಜನಿಂದ ಮಕ್ಕಳಿಗೆ ಏನಪ್ಪಾ ಅಂತಂದ್ರೆ ಅದು ಒಬ್ಬರಿಗೊಬ್ಬರಿಗೆ ಅದು ಹಂಗೆ ಡೆವಲಪ್ಮೆಂಟ್ ಆಗ್ಬೋದು.